ಸಿಕ್ಕಿರ್ಬೇಕಾದ್ರೆ ನಾನು ಆರೋಗ್ಯವಾಗಿದ್ದೇನೆ. ನೀನ ಮೊದಲು ನೀನು ಆರೋಗ್ಯದ್ದೆ ಆರೋಗ್ಯವಾಗಿದ್ದೇಯ? ಆರೋಗ್ಯ ಅನ್ನೋದು ನಮ್ಮ ಹತ್ರ ಸುಳಿಯಲ್ಲ. ನಿನ್ನ ಹತ್ರ ಒಂದು ಮಾತಾಡ್ಬೇಕಿತ್ತು, ಅದಕ್ಕೆ ಬಂದ್ವಿ. ಅದಕ್ಕೋಸ್ಕರ ಇನ್ನೊಂದು ಹುಡ್ಕೊಂಡು ಬಂದ್ವಿ. ಇವ್ರು ಯಾರು ಸರಿ ಇಲ್ಲ ಕಣ್ರಿ. ಏಯ್ ಪಾಪಿಗಳ, ಯಾಕೆ ರೈಲ್ ಬಂದ್ರಿ? ಹಟಾಗ ರೈಲಿಂದ ನಿಮ್ಮ ಗಂಡನ್ನ ಕೆಟ್ಟಾರಿಗೆ ಇಳಿರಿ ಅಂತ ಹೇಳಕ್ ಬಂದಿಲ್ಲ? ಮತ್ತೆ ಕುಡಿತ ಆಗೋತ ಹೇಳಕ್ ಬಂದಿಲ್ಲ? ಶಂಕರ್, ಇವರಣ್ಣ ನಿನ್ ತಂಗಿ ಜೀವನನೇ ಹಾಳು ಮಾಡ್ದ. ನೋಡಿ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಿಜವಾಗ್ಲೂ ನಮ್ಮಣ್ಣ ಅಂತವನಲ್ಲ. ನಮ್ಮಣ್ಣ ನಿಮ್ ತಂಗಿಗೆ ಏನು ಮಾಡಿಲ್ಲ, ನನ್ ಮಾತ್ ನಂಬಿ ಇವರೆಲ್ಲ ಸುಳ್ಳು. ಶಂಕರ್, ಸತ್ತ ನಿನ್ನ ತಂಗಿಗೆ ಆತ್ಮಕ್ಕೆ ಶಾಂತಿ ಸಿಕ್ಬೇಕಾರೆ ತಗ ಒಂದ್ ಪೆಗ್ ಹಾಕೋ. ನೀವು ಈಗ ತಾನೇ ನನ್ನ ಮೇಲೆ ಪ್ರಮಾಣ ಮಾಡಿದ್ದೀರಾವತ್ತು ಕುಡಿಯೋದಿಲ್ಲ, ನಮ್ಮ ಸಂಸಾರ ಸರಿ ಹೋಗುತ್ತೆ ಅಂತ. ದಯವಿಟ್ಟು ಕುಡಿಬೇಡಿ ರೀ, ಕುಡಿಬೇಡಿ. ಅಂದಿ ನನ್ ಮಕ್ಳ, ನಾನ್ ಇವಾಗ ಕುಡುಗ ಶಂಕರಲ್ಲೋ ಸಾವುಕಾರ ಧರ್ಮಣ್ಣನ ಭಾವ, ಈ ಮನೆಯ ಅಳಿಯ. ದೇವೇಂದ್ರ, ನನ್ ತಂಗಿ ಸೀಲ ಹಾಳು ಮಾಡ್ದವನು ನೀನು ಕಣ. ಅಯ್ಯೋ ಎಲ್ಲ ಗೊತ್ತಾ ಹೋಗಿದೆ. ಗುಡ್, ವೆರಿ ಗುಡ್. ಅದಕ್ಕೆ ನಿನ್ ಕತೆ ಮುಗಿಸ್ಬೇಕು ಅಂತ ಬಂದಿರೋ ಯಮದೂತ್ರು ನಾವು. ಸರ್ಪದ ಎಡೆಯನ್ನ ಎಡೆ ಎತ್ತುವ ಮುನ್ನ ಎಡೆ ಮೇಲೆ ಹೊಡೆದ್ರೆ ಎಡೆ ಎತ್ತಲ್ಲ. ಏ ಕಡಿಕಳ ಮಿಸೆ ಮರಿಯ, ಯಾವನಾರು ಹತ್ರ ಬಂದ್ರೆ, ಯಾವನಾರು ಹತ್ರ ಬಂದ್ರೆ ಹುಟ್ಟಿ ನಡೆಸ್ಬಿಡ್ತೇನೆ. ದೇವೇಂದ್ರ, ನನ್ನ ಕಟ್ಟಕ್ಕೆ ನನ್ನ ಹೆಂಡತಿ ಕಾಲಲ್ಲಿ ಓದಿದ್ದಿಲ್ಲ, ನೀನು ಗಣಸನ ಕಟ್ಟಿರೋ ಕೈ ಬಿಚ್ಚ ಒಬ್ಬೊಬ್ರು ಹಾಕ್ ಬರ್ರ. ಎಷ್ಟಾಗಿ ಕಿಚ್ಚಾಡ್ತೀಯ ಕಟ್ಟ ಹಾಕಿದ್ರೆ, ಎಷ್ಟಾಗಿ ಕಿಚ್ಚಾಡ್ತೀಯ ಕಟ್ಟ ಹಾಕಿದ್ರೆ ನರ ಸಿಕ್ತು ನಾಯಿ ತರ ಆಡ್ತೀರ ಹುಚ್ಚ ಬಾಯ್ನ. ನಿನ್ನ ಬಾವಳ ಎಂಬ ಗಿಡವನ್ನು ಬುಡ ಮೇಲೆ ಮಾಡೋ ಬಂದಿರುವ ಗಂಡು ಬೇರುಂಡ ಕಣೇ ಇದೆ. ನಿನ್ನ ಮುಡಿದಿರೋ ಹೂ ಮನೆಯಲ್ಲಿರೋ ಕುಂಕುಮ ಎಲ್ಲವನ್ನು ಕಿತ್ತೆಸ್ದು ಏನಾಗಿ ಮಾಡ್ತೀನಿ? ನನ್ನ ಕಟ್ಟಕ್ಕೆ ನಿಮ್ನ ಬಿಡಲ್ಲ ಕಣ್ರ, ಜೀವ ಸಹಿತ ಸುಟ್ಟಾಗ್ತೀನಿ. ಕಟ್ಟ ಹಾಕಿದ್ರೆ ಏನ ನರ ಸತ್ತ ನಾ ಮಾಡ್ದಂಗ ಆಡ್ತೀಯ? ಇವಾಗ ನೋಡ್ತಾ ಇರೋ ನಿನ್ನ ಜೀವಸಹಿತ ಸುಟ್ಟಾಕಿ ಇದೇ ಬೂದಿನ ನಿನ್ನ ಹೆಂಡತಿಗೆ ಸಿಂಧೂರು ಆಗಿಡ್ತೀವಿ. ಅಮ್ಮ,
ಸೀತಾ, ನಿನ್ನ ನಿನ್ನ ಮುಂದೆ ಕಟ್ಟಾಕಿ ನನಗ ಹೊಡಿತಾ ಇದ್ದೀರಲ್ಲ, ನಾನೇನು ಪಾಪ ಮಾಡಿದೆ ಅಂತ. ನಿನ್ನ ಗಂಡನ ಕೊಂದು ನಿನ್ನ ಗಂಡನ ಕೊಳ್ಳಲು ಎದೆ ತುಂಬಾ ಧೈರ್ಯ ತುಂಬಿರುವಾಗ ನಿನ್ನ ಈ ಬೆಳ್ಳಿಗೆ ಬಾಣಕ್ಕೆ ಬಗ್ಗಲ್ಲ. ಅವತ್ತು ನನ್ ಕೆನ್ನೆ ಕೊಡ್ದೇ ಇಲ್ಲ. ಆ ಸೇಡಿನ ಪ್ರತಿಕಾರ ಇವತ್ತು ತೀರಿಸ್ಕೊಳ್ಳೇಬೇಕು. ದೇವೇಂದ್ರ, ನನ್ನ ಕೈ ಕಟ್ಟಿರೋ ಕೈ ಬಿಚ್ಚಿದ್ರೆ ರಕ್ತ ಕುಡ್ದು ಹಾಕ್ಬಿಡ್ತೀನಿ. ಅವನತ್ರ ಹರಿ ಕತೆ ಪುರಾಣ ಏನ್ ಕೇಳ್ತಿದ್ಯಾ? ನಿನ್ನ ಗಂಡನ ಮರಣದಿಂದ ನಿನ್ನ ಮಾಂಗಲ್ಯ ಕಿತ್ತು ಬೆಳಲೇ. ಈ ಮನೆ ನರ್ಪಿಣಗಳ ಪ್ರದೇಶದಲ್ಲಿ ಅವನ ಏನ ಬೇರೆ ಕಡೆ ಸಾಕ್ಸು. ಕಳ ಎತ್ಕೊಂಡು ಹೋಗಿ ಉಬಾಯ್ ಪಿಸಾಕ. ಅಪ್ಪಿ ತಪ್ಪಿ ಯಾರಿಗಾರ ಗೊತ್ತಾದ್ರೆ ನಾವೆಲ್ಲ ಕಂಬಿ ಹಿಡಿಸ್ತಾ. ಆ ಕಲ್ಲು ದೇವರು ಕಲ್ಲು ಮೂರ್ತಿಯಾಗಿ ಕೂತಿದ್ದಾನೆ ನೋಡ್ದ ನಿನ್ ಗಂಡನ ಕತೆ ಏ ಮುಗಿಸ್ತು ಅಂತ. ಸೀತಾ, ನಿನ್ನ ಗಂಡನ ಸಂಬಂಧ ಇಲ್ಲಿಗೆ ಮುಗಿತು. ಏನ್ ಮುಂದೆ ನೀನು ಗಂಡ ಸತ್ತ ನನ್ನ ಕೆನ್ನೆ ಕೊಡ್ದಲ್ಲ ಅದರ ಪ್ರತಿಕಾರ ತೀರ್ಸ್ಕೋಬೇಕು. ಗಂಡ ಬಲಾತ್ಕಾರ ಮಾಡಿದ್ರೆ ಇವಳು ನರಳಿ ನರಳಿ ಸಾಯ್ತಾಳೆ. ಓಕೆ ದೇವೇಂದ್ರ, ನೋಡಿ ಆ ಧರ್ಮಣ್ಣ ಮುಚ್ಚಿನಾಗ್ಬೇಕು. ಹಾ ಗಮನಿಸು. ಅತ್ಯಾಚಾರ ಮಾಡ್ತಾ ಇದ್ದೀರಾ ಪಾಪಿ ನನ್ನ ಮಕ್ಕಳ. ನಿಮ್ಗೆ ಎಷ್ಟೋ ಧೈರ್ಯ, ನಿಮ್ಗೆ ಎಷ್ಟೋ ಧೈರ್ಯ. ನಿಮ್ಗೆ ಯಾರು ವಿಲ ಸಮಯ ನೋಡಿ ನನ್ನ ಮನೆಗೆ ಬಂದು ನನ್ನ ತಂಗಿ ಮೇಲೆ ಅತ್ಯಾಚಾರ ಎಷ್ಟೋ ಧೈರ್ಯ ನಿಮ್ಗೆ. ನಿಮ್ಮ ರುಂಡ ಚಂಡಾಳೆ ನಿಮ್ಮ ರಕ್ತವನ್ನು ಭಾರತೀಯ ರಾಣಿಗೆ ಸಿಂಧುವಾಗಿರ್ಬೇಕು. ನಿಮ್ಮ ಕಾಲು ನಿಮ್ಮ ಚರ್ದ ಸುದ್ದು ನಮ್ಮ ಕಾಲಲ್ಲಿ ಚಪ್ಪಲಿ ಮಾಡ್ಕೊಂಡೇ ನಿಮ್ಮ ಬುದ್ಧಿ ಬರೋದು. ನಾಲ್ಗೆಲಿ ಮೂಳೆ ಇಲ್ಲ ಅಂತ ಏನೋ ಚಟ್ಪಡ್ಬೇಡ. ಉದ್ದ ಹರಿಯೋಕ್ಕೂ ಬಿಡ್ಬೇಡ. ನೀ ಎಷ್ಟೇ ಉದ್ದ ಹರಿಯಕ್ ಬಿಟ್ರು ಈ ನಾಗರದ ಮುಂದೆ ನಿನ್ನ ಅಟ್ಟಾಸ ಏನು ನಡೆಯಲ್ಲ. ಇವತ್ತು ನಿಮ್ ತಂಗಿನ ಉಳಿಸ್ಕೊಂಡ್ಬಿಟ್ಟಲ್ಲ ನೋಡ್ತೀನ. ನಿಮ್ಮ ಅತ್ತೆ ಒಂದಿಲ್ಲ ಒಂದಿನ ಬಂದೇ ಬರ್ತೀನಿ. ಮಂತ್ರ ಸರ್ವನಾಶ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ದೇವೇಂದ್ರನೇ ಅಲ್ಲ ಪ್ರಕಾಶ್. ಬಿಡಬಾರ್ದಣ್ಣ.
ಗಂಡನ್ ಚೆನ್ನಾಗಿ ಹೊಡೆದು ಅವ್ರನ್ನ ಸಾಯಿಸೋದಕ್ಕೆ ಒಳಗ್ ಬಿಸಕ್ ಹೋಗಿದ್ದೆ. ಹಣೆ ಬರಕ್ಕೆ ಒಣೆ ಯಾರಮ್ಮ, ಧೈರ್ಯವಾಗಿರು. ಅಶೋಕ್ ಹೋಗಿದ್ದಾನೆ, ಬಂದ್ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ.